ಅಕ್ರಮವಾಗಿ ಸಂಗ್ರಹಿಸಿದ್ದ ಮದ್ಯ ಜಪ್ತಿ. ತಾಲೂಕಿನ ಹಚ್ಚಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಟಿಎಸ್ ಕುಡ್ಲೂರು ಗ್ರಾಮದಲ್ಲಿನ ಮನೆಯೊಂದರಲ್ಲಿ ಗ್ರಾಮದ ಪ್ರಭಾವಿ ವ್ಯಕ್ತಿಯೋರ್ವನು ನೆರೆಯ ಆಂಧ್ರ ಪ್ರದೇಶಕ್ಕೆ ಸಾಗಿಸಲೆಂದು ಸಂಗ್ರಹಿಸಿಡಲಾದ 190 ಅಧಿಕ ಲೀಟರ್ ಅಕ್ರಮ ಮದ್ಯವನ್ನು ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ ಉಪಾಧೀಕ್ಷ ವೆಂಕಟೇಶ್ ನೇತೃತ್ವದಲ್ಲಿ ಪಿಎಸ್ಐಗಳಾದ ಹುಸೇನಪ್ಪ ನಾಯಕ್, ಗೌಸ್ ಮೊಹಿನುದ್ದೀನ್, ಸಿಬ್ಬಂದಿಗಳಾದ ಯಶವಂತ್ 108, ಗಂಗಾಧರ್ 318 ತಂಡದಿಂದ ದಾಳಿ ನಡೆಸಿ ಜಪ್ತಿ ಮಾಡಲಾಗಿದೆ. ಈ ಭಾಗದಲ್ಲಿ ಚುನಾವಣಾ ಪೂರ್ವದಿಂದಲೂ ಅಕ್ರಮವಾಗಿ ಸಾಗಿಸುತ್ತಿರುವ ಬಗ್ಗೆ ಮಾಹಿತಿ ಮೇರೆಗೆ ಅಕ್ರಮದ ಬಗ್ಗೆ ಜಾಲ ಬೇಯಿಸಲಾಗಿತ್ತು. 70,000 ಅಧಿಕ ಮೌಲ್ಯದ ಮದ್ಯವನ್ನು ಹತ್ತಿಯೊಳಗೆ ಅಕ್ರಮವಾಗಿ ಸಂಗ್ರಹಿಸಲಾದ ವ್ಯಕ್ತಿ ಹಾಗೂ ಮದ್ಯದ ಸಂಗ್ರಹಣೆಗೆ ಸಂಬಂಧಿಸಿದ ಬಾರ್ನ ವಿವರಣೆ ಪಡೆದು ಪ್ರಕರಣ ದಾಖಲಿಸಿಕೊಂಡು ಸೂಕ್ತ ತನಿಖೆ ನಡೆಸಿ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಪೊಲೀಸ್ ಉಪಾಧೀಕ್ಷ ವೆಂಕಟೇಶ್ ಅವರು ತಿಳಿಸಿದ್ದಾರೆ. ಅಕ್ರಮ ಕಾರ್ಯಾಚರಣೆ ವೇಳೆ ತಮ್ಮೊಂದಿಗೆ ಭಾಗಿಯಾಗಿದ್ದ ಪಿಎಸ್ಐಗಳು ಹಾಗೂ ಸಿಬ್ಬಂದಿಗಳ ಕಾರ್ಯ ವೈಖರಿಯನ್ನ ಶ್ಲಾಘಿಸಿದರು. ಇದೇ ವೇಳೆ ಪಿಎಸ್ಐಗಳಾದ ಹುಸೇನಪ್ಪ ನಾಯಕ್, ಗೌಸ್ ಮೊಹಿದ್ದೀನ್ ಇನ್ನಿತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರಗುಪ್ಪ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.